மேடம் வந்து ನಿಮ್ದು ಸೈಟ್ದು ಅಥವಾ ಬಿಲ್ಡಿಂಗ್ದು ಏನು ಅಮೌಂಟ್ ಇದೆ, ಬಿಲ್ಡಿಂಗ್ ಈ ಕಂಡೀಷನಲ್ಲಿದೆ, ಯಾರು ದುಡ್ಡು ಕಟ್ಟೋಕ್ಕಾಗತ್ತೆ ಹೇಳಿ? ಅವ್ರ ದುಡ್ಡೇ, ಹಾಂ, ಅವ್ರ ದುಡ್ಡಲ್ಲೇ ಅವ್ರ ಬಿಲ್ಡಿಂಗ್ನ ಇನ್ನು ಕಟ್ಟಬೇಕಾಗತ್ತೆ, ರಿನೋವೇಷನ್ ಮಾಡ್ಕೊಬೇಕಾಗತ್ತೆ. ಎರಡು ಕನ್ಸರ್ನ್ ಇರಲಿ, ಇವ್ರಿಗೆ ಇಂಟ್ರೆಸ್ಟ್ ಆಗಬಾರ್ದು. ಅಲಾಟ್ಮೆಂಟ್ ಲೆಟರ್ಸ್ ರೆಡಿ ಮಾಡಿ ಅವ್ರಿಗೆ. ಅಲಾಟ್ಮೆಂಟ್ ಲೆಟರ್ಸಲ್ಲಿ ಕಮಿಟ್ಮೆಂಟಲ್ಲಿ ಒಂದು 2 ಇಯರ್ಸು 3 ಇಯರ್ಸಲ್ಲಿ ನಾನು ಇಷ್ಟಿಷ್ಟು ತೆಕ್ಕೊಂಡು ಹೋಗ್ತೀನಿ ಅಂತ ಯಾರು ಇದು ಮಾಡ್ತಾರೆ, ಅವ್ರಿಗೆಲ್ರಿಗೂ ಇಮ್ಮಿಡಿಯೇಟಾಗಿ ಮಾಡೋದು. ಇಂಟ್ರೆಸ್ಟ್ ವೇವ್ ಆಗಬೇಕು. 13.5% ಯಾರಾದರೂ ಇಂಥ ಬಡವ್ರಿಗೆ ಇಂಟ್ರೆಸ್ಟ್ ಹಾಕಿದ್ರೆ ಹಿಂಗೆ ಸರ್ವೈವ್ ಆಗೋದು ಅವರೆಲ್ಲ, ಹಾಕೋಂಗಿಲ್ಲ. ನಾನು ಅವ್ರನ್ನ ಮಾತಾಡ್ತೀನಿ, ಇಂಟ್ರೆಸ್ಟ್ ಹಾಕೋಂಗಿಲ್ಲ, ನಮ್ಮ ಜೊತೆನೇ ಮಾತಾಡಬೇಕು. ನಮ್ಮನ್ನು ಬಿಟ್ಟು ಇನ್ನೇನು ಅವ್ರಿಗೆ ಹೆದರಿಕೆ ಭಯ ಪಡಿಸುವಂಥದ್ದು ಏನು ಮಾಡಬೇಕಪ್ಪ? ಆಯ್ತಾ ಹೊಸದಾಗಿ ಈಗ ಅರ್ಜಿ ಕೊಡ್ತೇವೆ, ಕೊಡಿ ಐಡಿ ಪ್ರೂಫ್ ಮುಂದೆ ಕೊಡಿ. ಇಲ್ಲ ಮೇಡಮ್, ಮಾತಾಡಿ ಮಾಡೋಣ ಅಂತ ಇದರದ್ದು ಒಂದು ಫೋಟೋಸ್ ತಗೊಂಡು ಒಂದು ನಿಮ್ಮ ಪರ್ಸ್ನಲ್ ಅಬ್ಸರ್ವೇಷನ್ಸು ಒಂದು ರಿಪೋರ್ಟ್ ಕೊಡಿ. ನಾನು ಕೂಡ ಅವ್ರಿಗೆ ಇದು ಮಾಡ್ತೀನಿ, ಇಂಟ್ರೆಸ್ಟ್ ಮಾಡೋಂಗಿಲ್ಲ, ಇಂಟ್ರೆಸ್ಟ್ ತೆಗಿಬೇಕು. ಆಮೇಲೆ ಇವ್ರಿಗೆ ಇಮ್ಮಿಡಿಯೇಟಾಗಿ ದುಡ್ಡು ಕಟ್ಟಿ ಅನ್ನಬಾರ್ದು, ಟೈಮ್ ಕೊಡಬೇಕು. ಅವತ್ತೇನಿತ್ತು ಅಲಾಟ್ಮೆಂಟ್ ಟೈಮಲ್ಲಿ ಆ ಕಾಸ್ಟ್ ಅಷ್ಟೇ ತೊಗೋಬೇಕು ಅಂತ ಹೇಳೋಣ. ಇವತ್ತು ರೇಟ್ ಹಾಕಿದ್ರೆ ಅವರು ಅಷ್ಟೇ ಮುಳುಗೋಗ್ತಾರೆ. ಅಲ್ಲ ಹೌದು, ಇವ್ರದ್ದು ಏನು ಪ್ರೊಸೀಜರ್ ಅಂದರೆ, ಹೌಸಿಂಗ್ ಬೋರ್ಡ್ ಅವರು ಬಿಲ್ಡಿಂಗು ಕಟ್ಟಿ ರೋಡು ಡ್ರೈನು ಇವೆಲ್ಲ ಫೆಸಿಲಿಟೀಸ್ ಮಾಡಿ ಅಲಾಟ್ ಮಾಡಬೇಕು ಬೆನಿಫಿಷಿಯರೀಸ್ಗೆ, ಅದಲ್ವಾ ನಿಮ್ಮ ಪ್ರೊಸೀಜರ್? ಅದು ಅದೇ ಆಗಿದೆ ಮೇಡಮ್. ಆ್ಯಕ್ಚುಲಿ 39 ಹೌಸಸ್ಸು 44 ಹೌಸಸ್ಸೇ ಕಟ್ಟಿರೋದು ಮೇಡಮ್ ನಾವು. ಆ್ಯಂಡ್ ವಿ ಆರ್ ಗಿವನ್ ಇನ್ ಅಂದರೆ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಪ್ರಕಾರ ನಾವು ಅವ್ರಿಗೆ ಕೆಲವರಿಗೆ ಅಲಾಟ್ಮೆಂಟ್ ಮಾಡಿದ್ದೀವಿ. ಬಟ್ ಕೆಲವರು ಅಲಾಟ್ಮೆಂಟ್ ಮಾಡಿದ್ದಾರೆ? ಇಲ್ಲ ಮೇಡಮ್, ನಾವು ಯಾರಿಗೆ ಅಲಾಟ್ಮೆಂಟ್ ಮಾಡಿದ್ದೀವಿ ಆ ಬೆನಿಫಿಷಿಯರೀಸ್ ಇಲ್ಲಿ ರೆಗ್ಯುಲರ್ ಆಗಿ ಇಲ್ಲ ಮೇಡಮ್. 90% ಯಾರು ಇಲ್ಲ. ಅದಕ್ಕಾಗಿ ನಾವೇನ್ ಮಾಡಿದೀವಿ, ಲೀಸ್ ಕಮ್ ಸೇಲ್ ಡೇಟ್ ಮಾಡಿದೀರಾ, ಸೇಲ್ ಅಗ್ರಿಮೆಂಟ್ ಮಾಡಿದೀರಾ? ಹೌದು ಮೇಡಮ್. ಆಲ್ಮೋಸ್ಟ್ 30 ಇಯರ್ಸ್ ಆಗಿದೆಯಾ ನೀವು ಕಟ್ಟಿ ಮೇಡಮ್? 79 ನಮ್ಮ ಅವಾಗಿಂದನೂ ಆಲ್ಮೋಸ್ಟ್ ಎನ್ಫೋರ್ಸ್ಮೆಂಟ್ ಅಲ್ಲೇ ಇದ್ದಾರೆ ಮೇಡಮ್. ಅದಾದ್ಮೇಲೆ ವಿ ಔಟ್ ಆಫ್ 44 LIG ಹೌಸಸ್ ನಾವು 4 ಹೌಸಸ್ ನಾವು ರಿಕವರಿ 44 ಬಿಟ್ಬಿಡಿ. ಇವಾಗ 44 ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅನಿಸ್ತಾ ಇದೆ? ಇಲ್ಲ, ಅದು ಪೇಮೆಂಟ್ ಮಾಡಿಲ್ಲ ಮೇಡಮ್. ಆಯ್ತು, ಅದನ್ನು ನೀವು ಸ್ವಲ್ಪ ಅಂದರೆ ನೀವು ನಂಬರ್ ಆಫ್ ಕೇಸಸ್ ತುಂಬ ಕಡಿಮೆ ಇರೋದ್ರಿಂದ ಒಂದು 10 ಇದೆಯೋ 15 ಇದೆಯೋ ಅದು ಬಿಡಿ. ಇದು ಒಂದು 50 ಫ್ಯಾಮಿಲೀಸ್ ಇದೆಯಾ, 30 ಫ್ಯಾಮಿಲೀಸ್ ಇದೆಯಾ, ಇದು ಅನಾಥರೈಸ್ಡ್ ಆಗಿ ಇವರು ಆಕ್ಯುಪೈ ಮಾಡಿದ್ದಾರೆ. ಇನ್ 39 ಫ್ಯಾಮಿಲೀಸ್ ಅನ್ಆಥರೈಸ್ ಆಗಿ ಅದನ್ನು ಆಕ್ಯುಪೈ ಮಾಡಿದ್ದಾರೆ ಅಂತಲೇ ತಗೊಳ್ಳಿ. ಅವರು ಅವ್ರಿಗೆ ಆ ಸಂದರ್ಭದಲ್ಲಿ 25,000 ಕಟ್ಟೋ ಕೂಡ ಆಗಿಲ್ಲ. ನೀವು ಬಿಲ್ಡಿಂಗ್ ಕಟ್ಟಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ, ಬಿಲ್ಡಿಂಗು ಅನುಕೂಲವಾಗಿರಲಿಲ್ಲ. ಇವ್ರು ಯಾವಾಗ 20 ಇಯರ್ಸ್ ಆಯಿತೋ 30 ಇಯರ್ಸ್ ಆಯಿತೋ ಇವ್ರು ಬಂದಾದಮೇಲೆ ಇವರು ಆ ಬಿಲ್ಡಿಂಗ್ನ ರಿನೋವೇಷನ್ ಮಾಡ್ಕೊಂಡಿದ್ದಾರೆ. ರಿನೋವೇಷನ್ ಮಾಡಿಕೊಂಡು ಸ್ವಂತ ಜಾಗ ಇದ್ದು ಮನೆ ಇದ್ದವ್ರಿಗೆ ಅದು ಕೊಡಬೇಡಿ. ಏನೂ ಇಲ್ಲದೆ ಇರೋವಂಥವ್ರಿಗೆ ಏನು ದಾರಿ ಮಾಡ್ಬೋದು? ವಯಾ ಮೀಡಿಯಾ ಗೌರ್ಮೆಂಟಲ್ಲೂ ಕೂಡ ಏನು ಪ್ರೊಸೀಜರ್ ಫಾಲೋ ಮಾಡ್ಬೋದು? ನನ್ನ ಆಬ್ಸೆನ್ಸಲ್ಲಿ ನಿಮ್ಮ ಅಫೀಷಿಯಲ್ಸ್ ಬಂದು ನೋಟಿಸ್ ಕೊಡೋದು ಬೇಡ. ಈ 39 ಫ್ಯಾಮಿಲೀಸ್ನ ಇನ್ನೊಂದು ಸ್ಪೆಷಲ್ ಕನ್ಸಿಡರೇಷನ್ ಮಾಡೋಣ ನಾವು. ಆದರೆ ಅವರು ಏನು ಹೌಸಿಂಗ್ ಬೋರ್ಡ್ದು ಏನು ನಿಮ್ಮದು ಪ್ರೊಸೀಜರ್ಸ್ ಇರುತ್ತೆ, ಗೈಡ್ಲೈನ್ಸ್ ಇರುತ್ತೆ, ಯಾರೂ ವೈಲೇಟ್ ಮಾಡಲ್ಲ. ಬಟ್ ಸ್ಟೇಜ್ ಬೈ ಸ್ಟೇಜ್ ಅದನ್ನು ಹೇಗೆ ಮಾಡಬೇಕು ಏನು ಅಂತಂದ್ಬಿಟ್ಟು ವಿ ವಿಲ್ ಸಿಟ್ ಡಿಸ್ಕಸ್, ಅವ್ರಿಗೆ ಕನ್ವೆ ಮಾಡೋಣ, ಕನ್ವಿನ್ಸ್ ಮಾಡ್ಕೊಳ್ಳೋಣ ಅವ್ರನ್ನ. 140 ಫ್ಯಾಮಿಲೀಸ್ ಅಲ್ವಾ, ಅದು ಬಿಟ್ಟರೆ ಅವ್ರಿಗೆ ಬೇರೆ ಇಲ್ಲ, ಮಕ್ಕಳು ಓದ್ತಾ ಇದಾರೋ, ಏನು ಕೆಲಸಕ್ಕೆ ಹೋಗ್ತಿದ್ದಾರೆ? ಮೇಡಮ್ ಒಂದು ನಿಮಿಷ, ಮೇಡಮ್ ಒಂದು ನಿಮಿಷ, ಇಲ್ಲಿರೋ ಎಲ್ಲರೂ ಆಮೇಲೆ ಮಾತಾಡಿ, ನೀವೆಲ್ಲ ಆಮೇಲೆ ಮಾತಾಡಿ, ಒಂದೇ ಒಂದು ನಿಮಿಷ. 40 ಫ್ಯಾಮಿಲೀಸ್ ಅಂತಲೇ ತಗೊಳ್ಳೋಣ. 40 ಫ್ಯಾಮಿಲೀಸಲ್ಲಿ ಈಗ ನೀವು ಎಲ್ಲ ನೀಟಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರೋವಂಥವ್ರೆ ಸೇಲ್ ಕಮ್ ಲೀಸ್ ಅಗ್ರಿಮೆಂಟಲ್ಲಿ ಆ ಟರ್ಮ್ಸ್ ಫಾಲೋ ಮಾಡಿಲ್ಲ. ಇವ್ರು ಏನೂ ಇಲ್ಲದೆ ಇರೋರು, ಏನೂ ಇಲ್ಲದೆ ಇರೋ, 20,000 ಕಟ್ಟೋಕ್ಕಾಗಿರಲಿಲ್ಲ, 10,000 ಕಟ್ಟೋಕ್ಕಾಗಿಲ್ಲ. ಒಂದು ವಯಾ ಮೀಡಿಯಾ ಮಾಡೋಣ.
ನೀವು ಬಿಲ್ಡಿಂಗ್ ಕಟ್ಟಿರುವಂತದ್ದು ಹೆಂಗಿದೆಯೋ ಏನೋ ಗೊತ್ತಿಲ್ಲ, 39 ಹೌಸಸ್ ಅಂತೀರ, ಇನ್ನು ಎಷ್ಟು ಜನ ಫ್ಯಾಮಿಲೀಸ್ ಇದ್ದಾರೆ ಆ ಮನೆಯಲ್ಲಿ, ಅವ್ರ ಹತ್ರ ಸೈನ್ ತಗೋಬೇಕು, ಅವ್ರೇನ ಅಂತ ನೀವು ಸೈನ್ ತಗೋಬೇಕು, ಅವ್ರಿಗೆ ನಂಬರಿಂಗ್ ಕೊಡಬೇಕು. ಈ 40 ಫ್ಯಾಮಿಲೀಸ್ ಮತ್ತೆ ಏನ್ ನಾವು ಮಾಡ್ತೀವಿ, ಈ ಬರೀ 40 ಫ್ಯಾಮಿಲೀಸ್ಗೆ ಮಾತ್ರ, 39 ಫ್ಯಾಮಿಲೀಸ್, ಅದ್ ಬಿಟ್ಟು ಬೇರೆ ಯಾರಿಗೂ ನಾವು ಮಾಡಲ್ಲ. 20 ಇಯರ್ಸ್ ಇಂದ ಅವ್ರು ಅಲ್ಲೇ ಇದ್ದಾರೆ ಅಥವಾ 15 ಇಯರ್ಸ್ ಇಂದ ಅದ್ರಲ್ಲಿ ಇದ್ದಾರೆ. ನೀವು ಹೌಸಿಂಗ್ ಬೋರ್ಡ್ ಅವರು ಏನ್ ಬಿಲ್ಡಿಂಗ್ ಕೊಟ್ಟಿದ್ದೀರಾ ಅದರಲ್ಲೇ ಇದ್ದಾರೆ, ಅಲಾಟ್ ಮಾಡಿಲ್ಲ ಬಟ್ ಅನ್ಆಥರೈಸ್ಡ್ ಆಗಿ ಬಂದು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಅದು ಬಿಟ್ಟರೆ ಅವ್ರಿಗೆ ಬೇರೆ ಇಲ್ಲ ಶೆಲ್ಟರು. ಆ ಥರ ಕನ್ಸಿಡರೇಷನ್ ಮಾಡಿ ಈ 39 ಹೌಸಸ್ಸು ಯಾರಿದ್ದಾರೆ ಅವ್ರ ಹತ್ರ ಸೈನ್ ತಗೊಂಡು ಒಂದು ನಂಬರಿಂಗ್ ಕೊಡಿ. ಅದು ಏನು ಕಂಡೀಷನ್ ಅಲ್ಲಿ ಇದೆ ಥರ ಮಾಡಿದ್ದೀವಿ ಮೇಡಮ್, ಇಲ್ಲಿ ಫಾರ್ಮಾಟಲ್ಲಿ ದಿಸ್ ಇಸ್ ದಿ ಎಲ್ ಐ ಜಿ ಇದೆ, 40 ಇದೆ, ಇ ಡಬ್ಲ್ಯೂ ಎಸ್ ಇದೆ ಮೇಡಮ್. ಸೊ ದೀಸ್ ಆರ್ ದಿ ಅಲಾಟೆಡ್ ಎಲ್ ಐ ಜಿ ಇದು, ಯು ಟೇಕ್ ಯುವರ್ ಓನ್ ಡಿಸಿಷನ್, ಓನ್ ಇದು ತಗೊಳ್ಳಿ, ಅವರೆಲ್ಲ ಒಳ್ಳೆ ಕೆಲಸದಲ್ಲೇ ಇರ್ತಾರೆ. ಅದಕ್ಕೆ ಮೇಡಮ್ ಇ ಡಬ್ಲ್ಯೂ ಎಸ್ ಏನಾಗಿದೆ ಅಂದರೆ ಡೇಟ್ ಎಸ್ ಇಯರ್ ಅಲಾಟ್ಮೆಂಟ್ ಆಗಿದೆ ಅವ್ರಿಗೆ ಮಾತ್ರ, ಸಿ ಓನ್ಲಿ 1 2 3 4 5 6 7 ಅವ್ರಿಗೆ ಅಲಾಟ್ಮೆಂಟ್ ಅವ್ರಿಗೆ ಮಾತ್ರ ನಾವು ಅಲಾಟ್ಮೆಂಟ್ ಮಾಡಿದ್ದೀವಿ. ಅವರು ಇನ್ನಾಯ್ತು 1,30,000 ಚಿಲ್ಡ್ರೆ ಕಟ್ಟಬೇಕಾಗಿತ್ತು ಮೇಡಮ್, ಇನ್ನೂ ಕಟ್ಟಿದ್ದಿರಲಿಲ್ಲ. ಅವರು ಅಲಾಟ್ಮೆಂಟ್ ಆಗಿರೋರು ಕೂಡ ಕೆಲವರು 10,000 ಅಷ್ಟೇ ಕಟ್ಟಿದ್ದಾರೆ, ರೆಸ್ಟ್ನೂ ಕಟ್ಟಿರಲಿಲ್ಲ ಅವರು. 2 lakhs ಅಂತ ಈಗ ನಾವು ಅದಕ್ಕೆ ಇಂಟ್ರೆಸ್ಟ್ ಎಲ್ಲ ಹಾಕಿದ್ರೆ ಆಲ್ಮೋಸ್ಟ್ ನಿಮಗೆ 4 ಬರುತ್ತೆ. ಇವರಿಗೆಲ್ಲ ನೀವು ಇಂಟ್ರೆಸ್ಟ್ ಎಲ್ಲ ಹಾಕಕ್ಕಾಗಲ್ಲ, ಗವರ್ಮೆಂಟ್ ಅಂತದಲ್ಲಿ ಇವರಂತದಲ್ಲಿ ನೀವೇನು ಇಂಟ್ರೆಸ್ಟ್ ಎಲ್ಲ ಏನು ಹಾಕಕ್ಕಾಗಲ್ಲ. ಈ ಫ್ಯಾಮಿಲೀಸ್ ಅವ್ರಿಗೆ ಯಾವ ಥರ ಅರ್ನಿಂಗ್ಸ್ ಇದೆ ನೋಡಿ, ಟೈಮ್ ಕೊಟ್ಟರೆ 6 months 1 year ಅಥವಾ 1.5 years ಟೈಮ್ ಕೊಟ್ಟರೆ ಅವರು ಏನಿದೆ ಅದನ್ನು ಹೆಂಗೋ ಈಗ ಪರ್ಮನೆಂಟಾಗಿ ಅದೇ ಅಡ್ರೆಸ್ಸಲ್ಲಿ ಇರೋದ್ರಿಂದ 15-20 years ಹೆಂಗಾದರೂ ಅವ್ರು ಇದು ಮಾಡ್ತಾರೆ. ನೀವು ಏನು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀರಾ ಅಂತ ನೋಡ್ಬೇಕು. 5 lakhs ಇಂಟ್ರೆಸ್ಟ್ ಹಾಕ್ಬಿಟ್ಟು ಇಷ್ಟು ದುಡ್ಡು ಆಗಿಬಿಟ್ರೆ ಬಡವ್ರು ಬೇಡ ನಾವೆಲ್ಲ ದಾರಿ ಕೆಲಸ ಮಾಡೋಣ ಅಂದ್ರೆ ಆ ಟೈಮಲ್ಲಿ ಇಟ್ ವಾಸ್ 2 lakhs ಮೇಡಮ್. ಆಯ್ತು, ಇವಾಗ ಅವ್ರು 20 years ಹಿಂದೆನೆ ಇದ್ದಾರೆ, ದುಡ್ಡು ಕಟ್ಟಿಲ್ಲ. ಅವತ್ತಿನ ರೇಟ್ ಏನಿದೆ ನೋಡಿ, ಅವತ್ ರೇಟ್ ಏನಿದೆ ಅಲಾಟ್ಮೆಂಟ್ ಮಾಡಿದಾಗ ಇಲ್ಲಿಗಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಅವತ್ತು 25 years ಹಿಂದೆ ಏನು ಇತ್ತು, ಇಂಟ್ರೆಸ್ಟ್ ತೆಗೀರಿ, ಇಂಟ್ರೆಸ್ಟ್ ವೇವ್ ಆಫ್ ಮಾಡಿ, ಏನು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇಲ್ಲ. ಅಲ್ಲೂ ನಾನು ಬೆಟರ್ ಹಾಕ್ತೀನಿ, ಒಂದು 29 ಅಥವಾ 39 ಫ್ಯಾಮಿಲೀಸ್ಗೆ ಒಂದು ಸ್ಪೆಷಲ್ ಕನ್ಸಿಡ್ರೇಷನ್ ಇರಲಿ. ಏನಪ್ಪ ಅನುಕೂಲವಾಗಿ ಕೆಲಸದಲ್ಲಿರೋರಿಗೆ ಏನು ಬೇಕಾದರೂ ನಿಮ್ಮ ಪ್ರೊಸೀಜರ್ ಫಾಲೋ ಮಾಡಿ, ಏನೂ ಇಲ್ಲದೆ ಇರೋರು ಏನು ಕಷ್ಟನೋ ಏನೋ ಅವ್ರನ್ನ ಅಯ್ಯೋ ಅನ್ಸೋದು ಬೇಡ. ನೋಡೋಣ ಬನ್ನಿ ನೋಡೋಣ. For all NCERT, CBSE textbooks, guides, PUC, ITI, BE textbooks, guides and classmate notes and for all the types of stationery available only at Satya Bookstore, opposite to Karur Vaishya ATM, Aladamira Bemmal Nagar, KGF. For more details, contact 8073962145. Enna veno? Enna veno? என்னதான் வேணும் என்னதான் வேணும் கூல் என்ன வேணும்னாலும் பிகிக்கு கால் பண்ணுங்க, 15 நிமிஷத்துல ஹோம் டெலிவரிய அள்ளுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.